ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಮನೆ ಮಗಳು ವನಿತಾ. ಟೊಮೆಟೊ ಬೆಳೆಗೆ ಮಾರುಕಟ್ಟೆಯಲ್ಲಿ ಸದಾಕಾಲ ಬೇಡಿಕೆ ಇದ್ದೇ ಇರೋದು ತಿಳಿದಿರುವ ವಿಚಾರವೇ. ಆದರೆ ಟೊಮೆಟೊ ಬೆಳೆ ನಿರ್ವಹಣೆಯ ಲೋಪದೋಷದಿಂದ ಬರುವ ನಾನಾ ರೀತಿಯ ರೋಗ ಕೀಟಬಾಧೆಗಳ ನಿವಾರಣೆಗೆ ಸಂಕಷ್ಟ ಪಡಬೇಕಾಗುತ್ತದೆ. ಆದರೆ ಈ ತೋಟಕ್ಕೆ ಮಾತ್ರ ಯಾವ ಆತಂಕವೂ ಇಲ್ಲ. ಯಾಕೆ ಗೊತ್ತಾ? ಲಕಲಕ ಎಂದು ಹೊಳೆಯುತ್ತಿರುವ ಟೊಮೆಟೊ ರಾಶಿ ಒಂದು ಕಡೆ. ಎಷ್ಟೇ ಟೊಮೆಟೊ ಹಣ್ಣು ಬಿಡಿಸಿದ್ರೂ ಆಯಾಸಗೊಳ್ಳದೆ ಹುರುಪಿನಿಂದ ಬುಟ್ಟಿಗಟ್ಟಲೆ ಟೊಮೆಟೊ ಹಣ್ಣು ಕಿತ್ತು ತಂದು ರಾಶಿ ಮಾಡುತ್ತಿರುವ ಕೃಷಿ ಕಾರ್ಮಿಕರು. ಇದರ ಮಧ್ಯೆ ಮಾರುಕಟ್ಟೆಯಲ್ಲಿ ತನ್ನ ಟೊಮೆಟೊ ಹಣ್ಣಿನ ಡಿಮ್ಯಾಂಡ್ ತೋರಿಸಲು ಹಾತೊರೆಯುತ್ತಿರುವ ಕೃಷಿಕ. ಇಂಥದೊಂದು ದೃಶ್ಯ ಕಂಡುಬಂದಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಅಶ್ವಥ್ ರೆಡ್ಡಿಯವರ ತೋಟದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಅಶ್ವಥ್ ರೆಡ್ಡಿ ಅಂತ. ಅಶ್ವಥ್ ರೆಡ್ಡಿ ಅಂತ ಸರ್, ಈಗ ನಾವು ನಿಮ್ಮ ತೋಟದಲ್ಲಿದ್ದೇವೆ, ಟೊಮೆಟೊ ಬೆಳೆ ತೋಟದಲ್ಲಿದ್ದೇವೆ ಸರ್. ಇದು ಎಷ್ಟು ಎಕರೆ ಜಮೀನು ಬರುತ್ತೆ ಸರ್ ಅಂದಾಜು? ಒಂದು ಕಾಲು ಸರ್. ಒಂದು ಕಾಲು ಎಕರೆ ಬರುತ್ತೆ. ಓಕೆ ಸರ್. ಈ ಒಂದು ಕಾಲು ಎಕರೆಯಲ್ಲಿ ಮುಂಚೆ ಏನಾದರೂ ಬೆಳೆಗಳು ಮಾಡಿದ್ರ? ಮಾಡಿದ್ವಿ ಸರ್. ಮಾಡಿದ್ರ? ಏನು ಬೆಳೆ ಮಾಡಿದ್ರಿ? ಇದು ಚಾಮಂತಿ ಹೂವು. ಓಕೆ, ಅದೆಲ್ಲ ಯಾವ ಪದ್ಧತಿಯಲ್ಲಿ, ಸಾವಯವ ಪದ್ಧತಿನ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಿದ್ರ? ಎಲ್ಲ ಕೆಮಿಕಲ್ಸ್ ಸರ್. ಈ ಟೊಮೆಟೊ ಬೆಳೆ ಮಾಡಬೇಕಾದ್ರೆ ನೀವು ರಾಸಾಯನಿಕ ಪದ್ಧತಿಯಲ್ಲೇ ಸ್ಟಾರ್ಟ್ ಮಾಡಿದ್ರ ಅಥವಾ ಸಾವಯವ ಪದ್ಧತಿಯಲ್ಲೇ ಸ್ಟಾರ್ಟ್ ಮಾಡಿದ್ರ ನೀವು? ಇದೆ ಆರ್ಗ್ಯಾನಿಕಲ್ಲೇ ಸ್ಟಾರ್ಟ್ ಮಾಡಿದ್ದು ಸರ್. ಈ ಸಾವಯವ ಕೃಷಿ ಬಗ್ಗೆ ನಿಮ್ಗೆ ಹೆಂಗೆ ಮಾಹಿತಿ ಸಿಕ್ತು? ಅವ್ರು ಹೊಸಕೋಟೆಯಿಂದ ನಮ್ಮವ್ರವ್ರೆ, ಅವರು ಡ್ರಮ್ ಹಾಕೋರೆ. ಓಕೆ, ಅವ್ರಿಗೂ ಅವ್ರ ರಿಸಲ್ಟ್ ನೋಡಿ ನಾವು ಇದು ಮಾಡಿದ್ರೆ ಚೆನ್ನಾಗಿ. ನಿಮ್ಮ ಸಂಬಂಧಿಕರು, ನಿಮ್ಮ ಮಾವರೇನೋ ಆಗ್ಬೇಕು ಅಲ್ವಾ ಅವರು? ಹಾಂ, ನಮ್ಮ ಮಾವನೆ. ಆ ರೀತಿ ಆ ರೀತಿಯಿಂದ ಸರಿ. ನಮ್ಮಿಂದ ಇನ್ನ ಸುಮಾರು 10 ಜನ ಕಲ್ತ್ಕೊಂಡವ್ರೆ ಡಾಕ್ಟರ್ ಸೈಲಂತ. ಹೌದಾ? ಓಕೆ ಓಕೆ ಸರಿ. ಟೊಮೆಟೊ ಬೆಳೆ ಹೇಗೆ ಬಂದಿದೆ, ನಿಮ್ಮ ಅನಿಸಿಕೆ ಏನು, ಯಾವ ರೀತಿ ಬಂದಿದೆ ಬೆಳೆ ಎಲ್ಲ? ಬಹಳ ಚೆನ್ನಾಗಿ ಬಂದಿದೆಯಾ? ಯಾವ ರೀತಿ ಚೆನ್ನಾಗಿ ಬಂದಿದೆ? 90% ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಈ ಡಾಕ್ಟರ್ ಸೈನೆಲ್ಲ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತಿದ್ರಿ ನೀವು? ವೀಕ್ಲಿ ಒನ್ ಟೈಮ್ ಕೊಡ್ತಿದ್ರಿ. ಖರ್ಚೆಲ್ಲ ಯಾವ ರೀತಿ ಇದೆ ಸರ್? ಖರ್ಚೆಲ್ಲ ಕೆಮಿಕಲ್ಸ್ಗಿಂತ ಅರ್ಧ ಫಸ್ಟ್ ಕಮ್ಮಿ ಇದೆ ಸರ್. ಕಡಿಮೆ ಇದೆ. ಆಮೇಲೆ ಜಾಸ್ತಿ ಏನನ್ನ ಸ್ಪ್ರೇಗಳೇನಾದ್ರೂ ಕೇಳ್ತಾ ಇತ್ತಾ ನಿಮ್ಮ? ಅಂತದೇನಿಲ್ಲ ಸರ್. ಅಂತದೇನು? ಮಾಮೂಲಿ. ಓಕೆ, ಬಹಳ ಕಡಿಮೆ ಇದೆ. ಕಡಿಮೆ ಸ್ಪ್ರೇಸ್ನ ಕೇಳ್ತಿದೆ. ಕಾಯಿ ಕ್ವಾಲಿಟಿ ಎಲ್ಲ ಹೇಗೆ ಬರ್ತಿದೆ? ಯಾಕಂದ್ರೆ ಈಗ ನಾವು ಕಾಯಿ ಆಲ್ರೆಡಿ ಇದನ್ನೆಲ್ಲ ಇಟ್ಕೊಂಡಿದೀವಿ ಕೈಯಲ್ಲಿ, ಕ್ವಾಲಿಟಿ ಎಲ್ಲ ಯಾವ ರೀತಿ ಬರ್ತೈತೆ? ಸೂಪರ್ ಆಗಿ ಬರ್ತಿದೆ. ಮಾರ್ಕೆಟ್ ಅಲ್ಲಿ ಹೆಂಗ್ ಹೋಗ್ತೈತೆ? ಹೌದಾ ಸರ್? ನಿಮ್ ಮಾವರ ತೋಟ ಎಲ್ಲಿರೋದು ಮತ್ತೆ ಅವ್ರ ತೋಟ ಎಲ್ಲ ಹೇಗಿದೆ? ಅವ್ರದ್ದು ಹೊಸಕೋಟೆ ಅಲ್ಲೇ. ಹಾ, ಅವ್ರದ್ದು ಚೆನ್ನಾಗಿ ಬಂದಿದೆ. ಅವ್ರದ್ದು ನೋಡ್ಕೊಂಡು ನಾವು ಮಾಡ್ತಾ ಇರೋದು. ನೀವು ಮಾಡ್ತಾ ಇರೋದು? ಸರಿ. ಅವ್ರದ್ದು ತುಂಬಾ ಇಳುವರಿ. ಅವ್ರದ್ದು ಚೆನ್ನಾಗಿ ನೋಡ್ಕೊಂಡವ್ರೆ ತೋಟ ಎಲ್ಲ. ಚೆನ್ನಾಗಿ ನೋಡ್ಕೊಂಡು. ಎಷ್ಟು ಎಕರೆ ಇದೆ ಅದು ತೋಟ? ಅವ್ರದ್ದು ಅರ್ಧೇ ಒಂದು ಮುಕ್ಕಾಲು ಎಕರೆ. ಇಳುವರಿ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ನೀವು ಅವ್ರದ್ದು ನೋಡಿ ಇದನ್ನ ನಾವು ನೋಡ್ಕೊಂಡು ನಾವು ಮಾಡಿ ನೀವು ಮಾಡಿರುವಂತದ್ದು. ಇವತ್ತು ನಿಮ್ಮನ್ನ ನೋಡಿ ಬಹಳ ಜನ ರೈತರು ಮಾಡ್ತವ್ರೆ ಮಾಡ್ತಾ ಇದಾರ? ಬಹಳ ಒಳ್ಳೇದು. ಅಂದ್ರೆ ನಿಮ್ಮಿಂದ ಒಂದು ರೈತಾಭಿ ಕುಟುಂಬಕ್ಕೆ ಬಹಳ ಒಳ್ಳೇದಾಗ್ತಿದೆ, ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದೀರ ಅಲ್ವಾ? ಸರಿ. ಹೌದು, ಸಾವಯವ ಕೃಷಿಯಲ್ಲಿ ಬೆಳೆಗೆ ಯಾವುದೇ ಹಾನಿಯಾಗದೆ ಉತ್ತಮ ಇಳುವರಿ ಲಭಿಸುತ್ತದೆ ಎಂಬುದಕ್ಕೆ ಈ ಟೊಮೆಟೊ ಬೆಳೆಯೇ ಸಾಕ್ಷಿಯಾಗಿದೆ. ಹಾಗಾದರೆ ನೋ ಟೆನ್ಷನ್ ಬಿ ಹ್ಯಾಪಿ ಎಂದು ಹೇಳುವ ಈ ಟೊಮೆಟೊಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದ ಬೇಡಿಕೆ ಹೊಂದಿದೆ ಬನ್ನಿ ತಿಳಿಯೋಣ. ಸರ್, ಮಾರ್ಕೆಟಲ್ಲಿ ನಿಮ್ದು ಈ ನಡುವೆ ಏನಾದ್ರು ಮಾರ್ಕೆಟ್ ಹೋಗಿದ್ರ ನೀವು? ಹೋಗಿದ್ವಿ ಸರ್. ಯಾವಾಗ? ಮೊನ್ನೆ ಹೋಗಿದ್ವಿ. ಏನ್ ರೇಟ್ ಹೋಯ್ತು ಸರ್ ಅಂದಾಜು? 710 ರೂಪಾಯಿ ಹೋಯ್ತು ಸರ್. 710 ರೂಪಾಯಿ ಹೋಯ್ತು ಸರ್. ಕ್ವಾಲಿಟಿ ಎಲ್ಲ ಹೆಂಗ ಅನಿಸ್ತಾ ಇದೆ? ಈಗ ಅವ್ರು ಬಯರ್ ಹೇಳ್ತಾರಲ್ಲ ನಿಮ್ಗೆ, ಟೊಮೆಟೊ ತಗೊಂತಾರಲ್ಲ, ಅವರೆಲ್ಲ ಏನ್ ಹೇಳ್ತಾರೆ ಈ ಕ್ವಾಲಿಟಿ ಬಗ್ಗೆ? ಚೆನ್ನಾಗಿದೆ, ಜಾಸ್ತಿ ಸೂಪರ್ ಆಗಿದೆ, ಗಟ್ಟಿ ಇದೆ ಕಾಯಿ. ಕಾಯಿ ಗಟ್ಟಿ ಬರ್ತಾ ಇದೆ. ಕಾಯಿ ಗಟ್ಟಿ ಅಂದ್ರೆ ಪಾರ್ಸಲ್ ಗೆ ತಡೀತದೆ? ಪಾರ್ಸಲ್ ಗೆ ಸಖತ್ತಾಗಿ ತಡೀತದೆ. ಓಕೆ, ಕಲರ್ ಕಾಯಿ ಆದ್ರೂ ಸುಮಾರು ದಿವಸ ತಡೀತದೆ. ಅಲ್ಲಿ ಪಾರ್ಸಲ್ ಗೆ ಯಾವಾಗ ತಡೀತದೆ ಅವಾಗ ರೇಟ್ ಇನ್ನೊಂದು 50 ರೂಪಾಯಿ ಜಾಸ್ತಿ ಕೊಡ್ತಾರೆ. 20 ರೂಪಾಯಿ ಜಾಸ್ತಿ ಮಾಡ್ತಾರೆ. ಸರ್, ಈಗ ಮಾರ್ಕೆಟ್ ಗಿಂತ ಎಲ್ಲ ನಮ್ದೇ ಟಾಪ್ ರೇಟ್ ಸರ್. ಟಾಪ್ ರೇಟ್? ಆರ್ಗ್ಯಾನಿಕ್ ಆಗ. ಈಗ ಎಷ್ಟು ಬಾಕ್ಸ್ ಕೊಯ್ದಿದೆ ಸರ್ ಅಂದಾಜು? ಇಷ್ಟೊತ್ತಿಗೆ ಸರ್, ಇಷ್ಟೊತ್ತಿಗೆ ಒಂದ್ 400 ಬಾಕ್ಸ್ 500 ಬಾಕ್ಸ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಈಗ ಎಷ್ಟನೇ ಸಲ ಕಿತ್ತಿದ್ದೀರಾ ಕಾಯಿ ಅಂದಾಜು? 5ನೇ ಸಲ. ಒಂದ್ 500 ಬಾಕ್ಸ್ ವರ್ಗೂ ಕಿತ್ತಿದ್ದೀರಾ? ಅಷ್ಟೇ. ಒಳ್ಳೆ ಬೆಲೆನೂ ಸಿಗ್ತಾ ಇದೆ, ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಿದೆ. ಆಮೇಲೆ ಖರ್ಚುನು ನಿಮ್ಗೆ ಅರ್ಧ ಭಾಗ ಕಡಿಮೆ ಆಗಿದೆ. ಸರ್, ಈಗ ಯಾಕಂತಂದ್ರೆ ಇತ್ತೀಚೆಗೆ ಒಂದು 15 ದಿವಸ ಒಂದು 20 ದಿವಸ ಹಿಂದ್ಗಡೆ ಬಹಳಷ್ಟು ಮಳೆಗಳಾಯ್ತು ಈ ಏರಿಯಾ. ಜಾಸ್ತಿ ಮಳೆ, ಜಾಸ್ತಿ ಮಳೆ ಆಯ್ತಲ್ಲ. ನಿಮ್ ಸ್ನೇಹಿತರದೆಲ್ಲ ಅಕ್ಕಪಕ್ಕ ತೋಟಗಳೆಲ್ಲ ಇದಾವೆ, ಟೊಮೆಟೊ ತೋಟಗಳು ಸುತ್ತಮುತ್ತಲು ಇದೆ, ಆ ತೋಟಗಳೆಲ್ಲ ಹಿಂಗಿದೆ. ಈ ತೋಟಕ್ಕೆ ಕಂಪೇರ್ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ ಅವ್ರದೆಲ್ಲ ಒಟ್ಟೋಗಿದೆ. ಹೋಗಿದ್ಯಾ? ಎಲ್ಲ ಬರ್ನ್ ಆಗ್ಬಿಟ್ಟಿದೆ. ಕೆಮಿಕಲ್ಸ್ ಇಂದ. ನಿಮ್ ತೋಟ ಉಳ್ಕೊಂಡಿದೆ? ಉಳ್ಕೊಂಡಿದೆ, ಇಷ್ಟು ಮಾತ್ರ ಆದ್ರೂ ಉಳ್ಕೊಂಡಿದೆ. ಓಕೆ, ಅವ್ರದೆಲ್ಲ ಕಂಪ್ಲೀಟ್ ಬರ್ನ್ ಆಗ್ಬಿಟ್ಟಿದೆ. ಕಾಯಿಗಳು ಕೂಡ ಎಲ್ಲ ಹಾಕೋಬೇಕು. ಸರಿ ಸರಿ ಸರ್. ಆಮೇಲೆ ಇದು ಡಾಕ್ಟರ್ ಸಾಯಿಲ್ ನ ಭೂಮಿಗೆ ಹಾಕಿದಿರಲ್ವಾ ಸರ್, ಈ ಡಾಕ್ಟರ್ ಸಾಯಿಲ್ ಹಾಕಂದ್ಮೇಲೆ ನಿಮ್ಗೆ ಮಣ್ಣಲ್ಲಿ ಏನೇನ್ ಬದಲಾವಣೆಗಳಾಯ್ತು? ಎರೆಹುಳ ಎಲ್ಲ
ಎರೆಹುಳ ಎಲ್ಲ ಸ್ಟಾರ್ಟ್ ಆಗಿದೆಯಾ? ಮಣ್ಣು ಏನಾದ್ರೂ ಲೂಸ್ ಆಗಿದೆಯಾ, ಗಟ್ಟಿ ಇದೆಯಾ? ಲೂಸ್ ಆಗಿದೆ. ಮಣ್ಣು ಲೂಸ್ ಆಗಿದೆ. ನೀರ್ನ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತಾ ಇದ್ದೀರಾ? ನೀರ್ನ 2 ಡೇಸ್. 2 ಡೇಸ್ ಒನ್ಸ್ ಕೊಡ್ತಾ ಇದ್ದೀರಾ? ನೀರ್ನೆಲ್ಲ ಚೆನ್ನಾಗಿ ಹಿಡಿದಿಟ್ಕೊಳ್ತಾ ಇದೆಯಾ ಭೂಮಿ? ಚೆನ್ನಾಗಿ ಹಿಡಿದಿಟ್ಕೊಳ್ತಿದೆ. ಅಲ್ಲಿಗೆ ನಿಮ್ಮ ಮಣ್ಣು ಬಹಳಷ್ಟು ಫಲವತ್ತತೆಯಾಗಿದೆ ಅಂತ ಅರ್ಥ. ಅಂದ್ರೆ ವೈಟ್ ರೂಟ್ಸ್ ಅಂತ ಅಂತೀವಿ, ಜಲ್ಲಿ ಬೇರು ಅಂತ ಅಂತೀವಲ್ಲ, ಆ ಜಲ್ಲಿ ಬೇರು ಎಲ್ಲ ಹೆಚ್ಚಿಗೆ ಇದೆಯಾ? ಹೆಚ್ಚಿಗೆ ಇದೆ. ಇದೆಲ್ಲ ನೀವು ನೋಡಿದ್ದು ಡಾಕ್ಟರ್ ಸಾಯಿಲ್ ಹಾಕಿದ್ಮೇಲೆ. ಓಕೆ. ಆಮೇಲೆ ಡಾಕ್ಟರ್ ಸಾಯಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂತಂದ್ರೆ ಬಹಳಷ್ಟು ಜನ ರೈತರು ನೋಡ್ತಾ ಇದಾರೆ, ಅವರು ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಡಾಕ್ಟರ್ ಸಾಯಿಲ್ ಕೆಮಿಕಲ್ಸ್ ಇಂದ ಜಾಸ್ತಿ ತೊಂದರೆಗಳವೆ, ಡಾಕ್ಟರ್ ಸಾಯಿಲ್ ಇಂದ ತುಂಬಾ ಉಪಯೋಗ ಇದೆ. ಉಪಯೋಗ ಇದೆ. ಬೆಳೆ ಹೆಂಗ್ ಬರ್ತದೆ ಡಾಕ್ಟರ್ ಸಾಯಿಲ್? ಸಖತ್ ಆಗ್ಬೋದು, ಏನ್ ಪ್ರಾಬ್ಲಮ್ ಏನಿಲ್ಲ ಸರ್. ಓಕೆ. ಬೆಳೆನೂ ಆರೋಗ್ಯಕರವಾಗಿರ್ತದೆ, ನಾವು ಆರೋಗ್ಯಕರ. ಯಾಕಂದ್ರೆ ಅತಿ ಹೆಚ್ಚಿಗೆ ಏನು ಸ್ಪ್ರೇಸ್ ಏನೋ ಮಾಡೋ ಆಗಿಲ್ಲ, ಏನ್ ಮಾಡೋಷ್ಟಿಲ್ಲ ಆ ರೀತಿ ಅಲ್ವಾ ಸರ್. ಈಗ ನೀವು ಬಹಳಷ್ಟು ಜನ ರೈತರು ನಿಮ್ಮನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ, ಅವ್ರಿಗೆ ಈ ಟೊಮೆಟೊ ಬೆಳೆ ಬಗ್ಗೆ ಅಥವಾ ಈ ನಮ್ಮ ಸಾವಯವ ಕೃಷಿ ಬಗ್ಗೆ ನಿಮ್ಮಿಂದ ಒಂದು ಸಂದೇಶ ಕೊಡಬೇಕು, ಏನಾದರೂ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡಿ ನಮ್ಮ ರೈತರಿಗೆ ನಿಮ್ಮ ಕಡೆಯಿಂದ. ಜಿ ಡಾಕ್ಟರ್ ಸಾಯಿಲಿಂದ ನಮ್ಗೇನು ಲಾಸ್ ಏನಿಲ್ಲ, ಅದು ಖರ್ಚು ಆ ಖರ್ಚಿಗೆ ಈ ಖರ್ಚಿಗೆ ತುಂಬ ಇನ್ವೆಸ್ಟ್ಮೆಂಟ್ ಕಮ್ಮಿನೇ, ಬಟ್ ಡಾಕ್ಟರ್ ಸಾಯಿಲಿಂದ ತುಂಬ ಪ್ಲಸ್ ಆಗಿದೆ. ಆ ಕೆಮಿಕಲ್ಸ್ಗೂ ಜೀವ ಇದು ಆರ್ಗ್ಯಾನಿಕ್ಗೆ ತುಂಬ ಪ್ಲಸ್ ಆಗಿದೆ. ಪ್ಲಸ್ ಆಗಿದೆ ಅಂದರೆ ಭಾಳ ನಿಮಗೆ ಉಪಯೋಗ ಆಗಿದೆ. ಉಪಯೋಗ ಆಗಿದೆ. ಉಪಯೋಗ ಆಗಿದೆ. ಅಲ್ಲಿ ಬೇರೆ ರೈತರೆಲ್ಲ ಡಾಕ್ಟರ್ ಸಾಯಿಲ್ ಉಪಯೋಗಿಸ್ಬೋದು ಅಂತ ನೀವು ಹೇಳ್ತೀರಾ? ಉಪಯೋಗಿಸ್ಬೋದು. ಓಕೆ 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 ಸರಿ ಸರ್, ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಸಾವಯವ ಕೃಷಿಯಲ್ಲಿ ಅದ್ಭುತ ಟೊಮೆಟೊ ಬೆಳೆ ಬೆಳೆದು ರೈತಾಪಿ ವರ್ಗಕ್ಕೆ ಮಾದರಿಯಾಗಿರುವ ಇದರ ಕೃಷಿ ಜೀವನ ನಿಜಕ್ಕೂ ಶ್ಲಾಘನೀಯ. ನೋಡಿದ್ರಲ್ಲ ರೈತ ಬಾಂಧವರೇ, ಈ ಟೊಮೆಟೊ ಬೆಳೆ ಒಂದು ಕಡೆ ಕೃಷಿಕನ ಮನಸ್ಸಿಗೆ ಆತ್ಮತೃಪ್ತಿ, ಕಿಸೆಗೆ ಸಂತೃಪ್ತಿ ನೀಡಿದೆ, ಮತ್ತೊಂದು ಕಡೆ ಜನತೆಗೆ ವಿಷಮುಕ್ತವಾಗಿ ಎಂಟ್ರಿ ಕೊಡುತ್ತಿದೆ. ಇಂತಹ ಟೊಮೆಟೊ ಬೆಳೆ ಯಾರಿಗೆ ಬೇಡ ನೀವೇ ಹೇಳಿ. ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.